ಬಿ ಕಚೇರಿ ಕಚೇರಿ ಮೇಲೆ ದಾಳಿ ಮಾಡಿ ಅಧಿಕಾರಿಗಳಿಗೆ ಶಾಕ್ ಕೊಟ್ಟಿದ್ದಂತಹ ಎ ಸಿ ಬಿ ಅಧಿಕಾರಿಗಳು ಇವತ್ತು ರಾಜ್ಯದ ಹಲವೆಡೆ ದಾಳಿಯನ್ನ ಮಾಡುವ ಮೂಲಕ ಅಧಿಕಾರಿಗಳಿಗೆ ಬಿಸಿ ಮುಟ್ಟಿಸಿದ್ದಾರೆ ರಾಜ್ಯದ ಹಲವೆಡೆ ಎ ಸಿ ಬಿ ಅಧಿಕಾರಿಗಳಿಂದ ದಾಳಿಯನ್ನ ಮಾಡಲಾಗಿದೆ ಭ್ರಷ್ಟ ಅಧಿಕಾರಿಗಳಿಗೆ ಬೆಳ್ಳಂ ಬೆಳಗ್ಗೆಯೇ ಎ ಸಿ ಬಿ ಅಧಿಕಾರಿಗಳು ಶಾಕ್ ಅನ್ನು ಕೊಟ್ಟಿದ್ದಾರೆ ಏಕಕಾಲದಲ್ಲಿ ರಾಜ್ಯದ ಅರವತ್ತು ಕಡೆ ಎ ಸಿ ಬಿ ದಾಳಿಯನ್ನ ನಡೆಸಿದೆ ಒಟ್ಟು ಹದಿನೈದು ಅಧಿಕಾರಿಗಳಿಗೆ ಸೇರಿದ ಅರವತ್ತು ಕಡೆ ಎ ಸಿ ಬಿ ಅಧಿಕಾರಿಗಳು ದಿಢೀರ್ ದಾಳಿಯನ್ನು ನಡೆಸಿರುವಂತಹದ್ದು ಸುಮಾರು ಇನ್ನೂರ ಐವತ್ತರಿಂದ ಮುನ್ನೂರು ಕೋಟಿ ಅಕ್ರಮ ನಡೆದಿದೆ ಬಿ ಡಿ ಎಲ್ಲಿ ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಯು ಕೂಡ ಲಭ್ಯವಾಗ್ತಾ ಇತ್ತು ಈ ಬಿ ಡಿ ಎ ಕಚೇರಿ ಮೇಲಿನ ದಾಳಿ ಇನ್ನೂ ಆಗಿಲ್ಲ ಕಂಪ್ಲೀಟ್ ಆಗಿಲ್ಲ ಈ ಬೆನ್ನಲ್ಲೇ ರಾಜ್ಯದ ಹಲವೆಡೆ ಆಂಟಿ ಕರಪ್ಷನ್ ಬ್ಯೂರೋ ಅಧಿಕಾರಿಗಳು ದಾಳಿಯನ್ನು ಮಾಡಿದ್ದಾರೆ ಭ್ರಷ್ಟ ಅಧಿಕಾರಿಗಳಿಗೆ ಬೆಳ್ಳಂ ಎ ಸಿ ಬಿ ಶಾಕನ್ನು ಕೊಟ್ಟಿದೆ ಏಕಕಾಲದಲ್ಲಿ ಸುಮಾರು ಹದಿನಾರು ಕಡೆಯಲ್ಲಿ ದಾಳಿ ನಡೆಸಿರುವಂತಹದ್ದು ರಾಜ್ಯದ ಹದಿನೈದು ಸರ್ಕಾರಿ ಅಧಿಕಾರಿಗೆ ಮನೆಯ ಮೇಲೂ ಕೂಡ ದಾಳಿಯಾಗಿದೆ ಬಗಲುಗುಂಟೆಯ ಗಿರಿ ಬಿ ಬಿ ಎಂ ಪಿಯ ಸಿಬ್ಬಂದಿಯವರು ಇವ್ರ ಮನೆ ಮೇಲೂ ಕೂಡ ದಾಳಿಯಾಗಿದೆ ಒಟ್ಟು ಬೆಂಗಳೂರಿನ ನಾಲ್ಕು ಸರ್ಕಾರಿ ಅಧಿಕಾರಿಗಳಿಗೂ ಕೂಡ ಬಿಸಿ ಮುಟ್ಟಿಸುವಂತಹ ಕೆಲಸವನ್ನು ಎ ಸಿ ಬಿ ಅಧಿಕಾರಿಗಳು ಮಾಡಿರುವಂತಹದ್ದು ನಾಗರಾಜ್ ಸಕಾಲ ಕೆ ಎ ಎಸ್ ಅಧಿಕಾರಿಯವರು ಇವ್ರ ಮನೆ ಮೇಲೂ ಕೂಡ ದಾಳಿಯಾಗಿದೆ ಕಚೇರಿ ಮೇಲೂ ಕೂಡ ದಾಳಿಯಾಗಿದೆ ರಾಜಶೇಖರ ಫಿಸಿಯೋಥೆರಪಿಸ್ಟ್ ಯಲಹಂಕದ ಸರ್ಕಾರಿ ಆಸ್ಪತ್ರೆ ಮಾಯಣ್ಣ ಬಿ ಎಂ ಪಿಯ ಸಿಬ್ಬಂದಿ ಬಗಲಗುಂಟಿಯ ಗಿರಿ ಬಿ ಬಿ ಎಂ ಪಿಯ ಸಿಬ್ಬಂದಿ ಒಟ್ಟು ನಾಲ್ವರನ್ನ ನಾಲ್ವರು ಮನೆ ಮೇಲೆ ಎ ಸಿ ಬಿ ರೇಡನ್ನು ಮಾಡಿರುವಂತಹದ್ದು ಅರುವತ್ತು ಕಡೆ ಏಕಕಾಲಕ್ಕೆ ದಾಳಿಯನ್ನು ನಡೆಸಲಾಗಿದೆ ಎಂಟು ಎಸ್ ಪಿ ಸೇರಿ ಮುನ್ನೂರಕ್ಕೂ ಅಧಿಕ ಸಿಬ್ಬಂದಿಗಳು ರೇಡನ್ನು ಮಾಡಿರುವಂತಹದ್ದು ಏಕಕಾಲದಲ್ಲಿಯೇ ರಾಜ್ಯದ ಅರುವತ್ತು ಕಡೆ ನಡೆದಿರುವಂತಹ ಎ ಸಿ ಬಿ ದಾಳಿಯಲ್ಲಿ ಹಲವು ಅಕ್ರಮಗಳು ಬ್ರಹ್ಮಾಂಡ ಭ್ರಷ್ಟಾಚಾರಗಳು ಪತ್ತೆ ಆಗ್ತಾ ಇದೆ ರಾಜ್ಯದ ಹಲವೆಡೆ ಎ ಸಿ ಬಿ ದಾಳಿ ನಡೆಸಿರೋದು ಅಧಿಕಾರಿಗಳಿಗೆ ಈಗ ಬಿಸಿ ಮುಟ್ಟಿಸಿದಂತಾಗಿದೆ ಅಧಿಕಾರಿಗಳು ಇನ್ನೂ ಕೂಡ ಎದ್ದಿರಲಿಕ್ಕಿಲ್ಲ ಬೆಳ್ಳಂಬಳಗ್ಗಿಯೇ ಎ ಸಿ ಬಿ ಅಧಿಕಾರಿಗಳು ಮನೆಗೆ ಧಾವಿಸಿದ್ದನ್ನು ನೋಡಿ ಹೌಹಾರಿದ್ದಾರೆ ಏಕಕಾಲದಲ್ಲಿ ರಾಜ್ಯದ ಅರವತ್ತು ಕಡೆ ಎ ಸಿ ಬಿ ದಾಳಿಯನ್ನು ನಡೆಸಿರುವಂತಹದ್ದು ಒಟ್ಟು ಹದಿನೈದು ಅಧಿಕಾರಿಗಳಿಗೆ ಸೇರಿದ ಅರವತ್ತು ಕಡೆ ದಾಳಿಯನ್ನು ನಡೆಸಲಾಗಿದೆ ಎಂಟು ಎಸ್ ಪಿ ಸೇರಿ ಮುನ್ನೂರಕ್ಕೂ ಅಧಿಕ ಸಿಬ್ಬಂದಿಯಿಂದ ರೇಡ್ ಅನ್ನು ಮಾಡಲಾಗಿದೆ ಬೆಂಗಳೂರಿನ ಭ್ರಷ್ಟರಿಗೂ ಕೂಡ ಎ ಸಿ ಬಿ ಶಾಖನ್ನು ಕೊಟ್ಟಿರುವಂತಹದ್ದು ರಾಜ್ಯದ ಹದಿನೈದು ಸರ್ಕಾರಿ ಅಧಿಕಾರಿಗಳ ಮನೆ ಮೇಲೆ ದಾಳಿ ಆಗಿದೆ ಬಿ ಡಿ ಎ ಕಚೇರಿಯ ಮೇಲೆ ದಾಳಿಯನ್ನು ಮಾಡಲಾಗಿತ್ತು ಸಾಕಷ್ಟು ಅಕ್ರಮ ಪತ್ತೆಯಾಗಿತ್ತು ಹಲವು ಕಡತಗಳ ಪರಿಶೀಲನೆಯನ್ನು ಕೂಡ ಮಾಡಲಾಗಿತ್ತು ಶುಕ್ರವಾರ ಮತ್ತು ಶನಿವಾರ ಎರಡು ದಿನಗಳ ಕಾಲ ಸುಮಾರು ಮುನ್ನೂರಕ್ಕೂ ಹೆಚ್ಚು ಅಧಿಕಾರಿಗಳು ಬಿ ಡಿ ಎ ಕಚೇರಿ ಮೇಲೆ ದಾಳಿಯನ್ನು ಮಾಡಲಾಗಿತ್ತು ಆ ದಾಳಿ ಸೋಮವಾರ ಭಾನುವಾರ ಮತ್ತು ಸೋಮವಾರನ ಬಿಟ್ಟು ಮಂಗಳವಾರ ಅಂದರೆ ಎರಡು ದಿನಗಳ ಕಾಲ ರಜೆ ಇತ್ತು ಹಾಗಾಗಿ ದಾಳಿಯನ್ನು ಸ್ಟಾಪ್ ಮಾಡಲಾಗಿತ್ತು ಅರ್ಧಕ್ಕೆ ನಿಲ್ಲಿಸಲಾಗಿತ್ತು ಸೊ ಮಂಗಳವಾರದಿಂದ ಮತ್ತೆ ದಾಳಿಯನ್ನು ಮುಂದುವರಿಸಲಾಗಿತ್ತು ಹಲವು ಕಡತಗಳ ಪರಿಶೀಲನೆಯನ್ನು ಮಾಡಿದರು ಎ ಸಿ ಬಿ ಅಧಿಕಾರಿಗಳು ಇವತ್ತು ರಾಜ್ಯದ ಅರುವತ್ತು ಕಡೆಯಲ್ಲಿ ದಾಳಿಯನ್ನು ನಡೆಸಿದ್ದಾರೆ